ಎಲ್ಲರಿಗೂ ಆನಂದಾಶ್ರೀ ಯೂಟ್ಯೂಬ್ ಚಾನಲ್ಗೆ ಮತ್ತೊಮ್ಮೆ ಸ್ವಾಗತ ಕ್ಯುಕ್ಯಾಗಿ ಮತ್ತೆ ವಿಡಿಯೋ ಮಾಡೋದಕ್ಕೆ ಕಾರಣ ಏನಪ್ಪ ಅಂತ ಹೇಳಿದರೆ ಕಿರಿಯ ಪ್ರಾಥಮಿಕ ಶಾಲಾ ಶಿಕ್ಷಕರ ಬಗ್ಗೆ ಒಂದು ಇಂಪಾರ್ಟೆಂಟ್ ಆಗಿರುವಂತಹ ಮಾಹಿತಿ ಇತ್ತು ತುಂಬ ಆಕಾಂಕ್ಷೆಗಳು ಏನು ಮಾಡ್ತಿದ್ದಾರಪ್ಪ ಅಂತಂದರೆ ಕಿರಿಯ ಪ್ರಾಥಮಿಕ ಶಾಲಾ ಶಿಕ್ಷಕರು ಹುದ್ದೆ ನಿರೀಕ್ಷೆಯಲ್ಲಿದ್ದಾರೆ ಅವರಿಗೆ ಒಂದು ಕಂಪ್ಲೀಟ್ ಆಗಿರುವಂತಹ ಡೀಟೇಲ್ಸನ್ನು ಈ ಒಂದು ವಿಡಿಯೋದಲ್ಲಿ ಕೊಡ್ತಾ ಹೋಗ್ತೇನೆ ಏನು ಜಿ ಪಿ ಟಿ ಅಥವಾ ಪಿ ಎಚ್ ಟಿ ಒನ್ ಟು ಫಿಫ್ತ್ ಏನಿದೆ ಅದು ಯಾಕೆ ಒಂದು ಟಿ ಟಿಯನ್ನು ನಡೆಸ್ತಾ ಇದ್ದಾರೆ ಅಂತಲೇ ಗೊತ್ತಿಲ್ಲ ಅನಾವಶ್ಯಕವಾಗಿ ಆಕಾಂಕ್ಷಿಗಳು ಏನು ಮಾಡ್ತಿದ್ದಾರೆ ಅಂತ ಹೇಳಿದ್ರೆ ಕಾಲ ಆಗ್ಬೋದು ಅನ್ನೋತಕ್ಕಂತಹ ನಿರೀಕ್ಷೆಯಲ್ಲಿ ಇದ್ದಾರೆ ಆ ನಿರೀಕ್ಷೆಯಲ್ಲಿ ಇದ್ದಂತಹ ಅವರು ದಯವಿಟ್ಟು ವಿಡಿಯೋವನ್ನು ಸ್ಕಿಪ್ ಮಾಡದೆ ಕೊನೆಯ ತನಕ ನೋಡಿ ನಿಮ್ಮ ಒಂದು ಪ್ರಶ್ನೆಗಳಿಗೆ ಉತ್ತರ ಈ ಒಂದು ವಿಡಿಯೋದಲ್ಲಿ ಸಿಗುತ್ತೆ ಅಂತಲೇ ಹೇಳ್ಬೋದು ಕಿರಿಯ ಪ್ರಾಥಮಿಕ ಶಾಲಾ ಶಿಕ್ಷಕರು ಪಿ ಎಸ್ ಟಿ ಒನ್ ಟು ಫಿಫ್ತು ಹಾಗೂ ಜಿ ಪಿ ಎಸ್ ಟಿ ಶಿಕ್ಷಕರ ಹುದ್ದೆಗಳಿಗೆ ಮತ್ತೆ ಯಾವಾಗ ನೇಮಕಾತಿ ಎಂಬ ಪ್ರಶ್ನೆಗೆ ಸಚಿವರಿಂದ ಸದನದಲ್ಲಿ ಅಧಿಕೃತ್ ಅಧಿಕೃತವಾಗಿರುವಂತಹ ಉತ್ತರ ಸಿಕ್ಕಿದೆ ಆ ಒಂದು ಉತ್ತರವನ್ನು ನಾವು ಈ ಒಂದು ವಿಡಿಯೋದಲ್ಲಿ ನೋಡ್ತಾ ಹೋಗೋಣ ಎಲ್ಲರಿಗೂ ಕೂಡ ಕ್ಲಿಯರ್ ಆಗುತ್ತೆ ಅಂತ ಭಾವಿಸ್ತೇನೆ ಈ ಒಂದು ವಿಡಿಯೋದಿಂದ ಯಾವ್ಯಾವ ಹುದ್ದೆಗಳಿಗೆ ಯಾವಾಗ ಯಾವಾಗ ಅಧಿಸೂಚನೆ ಆಗುತ್ತೆ ಅಂತ ಆಲ್ಮೋಸ್ಟು ಪ್ರೌಢಶಾಲಾ ಶಿಕ್ಷಕರ ಒಂದು ನೇಮಕಾತಿ ಪ್ರಕ್ರಿಯೆ ಆರಂಭ ಆಗೋದು ಪ್ರೆಬ್ರವರಿಯಿಂದ ಅಂತ ಹೇಳಿದ್ದಾರೆ ಆಲ್ರೆಡಿ ಅದು ನಿಮಗೆಲ್ಲರಿಗೂ ಗೊತ್ತೇ ಇದೆ ಹಂಡ್ರೆಡ್ ಪರ್ಸೆಂಟ್ ಎಚ್ ಎಸ್ ಟಿ ಆರ್ ಕಾಲ್ ಫಾರ್ ಹಾಗೆ ಆಗುತ್ತೆ ಪಿ ಯು ಲೆಕ್ಚರರು ಅದೇ ಜಿ ಪಿ ಎಸ್ ಟಿಯರು ಮತ್ತು ಪಿ ಎಸ್ ಟಿ ಪೋಸ್ಟ್ಗಳಿಗೆ ಈ ಒಂದು ವಿಡಿಯೋದಲ್ಲಿ ನೋಡ್ತಾ ಹೋಗೋಣ ನೋಡಿ ಸದಸ್ಯರ ಹೆಸರು ನೋಡೋದಾದರೆ ಇಲ್ಲಿ ಸದಸ್ಯರ ಹೆಸರು ಶ್ರೀ ಅಮರೇಗೌಡ ಲಿಂಗನಗೌಡ ಪಾಟೀಲ್ ಅಂತಕ್ಕಂಥವ್ರು ಬೈಯಾಪುರು ಕುಷ್ಟಗಿಯವರು ಪ್ರಶ್ನೆಯನ್ನು ಕೇಳಿದ್ದಾರೆ ಉತ್ತರಿಸಬೇಕಾದ ದಿನಾಂಕ ಇಪ್ಪತ್ತೆರಡು ಹನ್ನೆರಡು ಎರಡು ಸಾವಿರದ ಇಪ್ಪತ್ತೆರಡು ಉತ್ತರಿಸುವ ಸಚಿವರು ಯಾರಪ್ಪ ಅಂತ ಹೇಳಿದ್ರೆ ಪ್ರಾಥಮಿಕ ಮತ್ತು ಪ್ರೌಢಶಿಕ್ಷಣ ಹಾಗೂ ಸಕಾಲ ಸಚಿವರು ಏನಿದ್ದಾರೆ ಅವರು ಉತ್ತರಿಸಿರ್ತಾರೆ ಹಾಗಾದರೆ ಏನು ಪ್ರಶ್ನೆ ಅಂತ ನೋಡ್ತಾ ಹೋಗೋಣ ಬನ್ನಿ ನೋಡಿ ಪ್ರಶ್ನೆ ಒಂದು ಪ್ರಶ್ನೆ ಸಂಖ್ಯೆ ಒಂದು ರಾಜ್ಯದ ರಾಜ್ಯದಲ್ಲಿ ಸರ್ಕಾರಿ ಕಿರಿಯ ಅಥವಾ ಹಿರಿಯ ಪ್ರಾಥಮಿಕ ಶಾಲೆಗಳಿದ್ದು ಶಾಲೆಗಳೆಷ್ಟು ಎಷ್ಟು ಅವ್ರು ಕೇಳಿರುವಂತಹವರು ಕೇಳಿರಂತಹ ಪ್ರಶ್ನೆ ರಾಜ್ಯದ ಸರ್ಕಾರಿ ಕಿರಿಯ ಅಥವಾ ಹಿರಿಯ ಪ್ರಾಥಮಿಕ ಶಾಲೆಗಳೆಷ್ಟು ಸದರಿ ಶಾಲೆಗಳಲ್ಲಿ ಮಂಜೂರಾಗಿರುವ ಬೋಧಕ ಹಾಗೂ ಬೋಧಕೇತರ ಬೋಧಕ ಅಥವಾ ಬೋಧಕೇತರ ಸಿಬ್ಬಂದಿಗಳ ಸಂಖ್ಯೆ ಎಷ್ಟು ಜಿಲ್ಲಾವಾರು ಶಾಲಾವಾರು ವಿಷಯವಾರು ವಿವರ ನೀಡುವುದು ಅಂತ ಕೇಳಿದ್ದಾರೆ ಅವರ ಒಂದು ಪ್ರಶ್ನೆಗೆ ಉತ್ತರವನ್ನು ಇಲ್ಲಿ ನೋಡೋಣ ಉತ್ತರವನ್ನು ನೋಡೋಣ ರಾಜ್ಯದಲ್ಲಿರುವ ಸರ್ಕಾರಿ ಕಿರಿಯ ಅಥವಾ ಹಿರಿಯ ಪ್ರಾಥಮಿಕ ಶಾಲೆಗಳ ಜಿಲ್ಲಾವಾರು ತಂತ್ರೆಯನ್ನು ಅನುಬಂಧ ಒಂದರಲ್ಲಿ ಒದಗಿಸಿದೆ ಜಿಲ್ಲಾವಾರು ತಾಲೂಕುವಾರು ಮಂಜೂರಾಗಿರುವ ಬೋಧಕರ ಸಿಬ್ಬಂದಿಗಳ ವಿಷಯವಾರು ಅಂಕಿಅಂಶಗಳನ್ನೊಳಗೊಂಡ ತಂಕ್ತೆಯನ್ನು ಅನುಬಂಧ ಎರಡರಲ್ಲಿ ಒದಗಿಸಿದೆ ಬೋಧಕ ಸಿಬ್ಬಂದಿಗಳ ಶಾಲಾವಾರು ವಿವರವನ್ನು ಅನುಬಂಧ ಮೂರರಲ್ಲಿ ಒದಗಿಸಿದೆ ಅನುಬಂಧ ಮೂರರಲ್ಲಿ ಒಟ್ಟು ಒಟ್ಟು ಮೂರು ಸಾವಿರದ ನೂರು ಐ ನೂರ ಎಂಬತ್ತು ಮೂರು ಸಾವಿರದ ಮೂರು ಸಾವಿರದ ನೂರ ಎಂಬತ್ತು ಪುಟಗಳ ಮಾಹಿತಿಯನ್ನು ಒದಗಿಸಿದೆ ಅಂತ ಹೇಳ್ತಿದ್ದಾರೆ ಉತ್ತರವನ್ನು ನೆಕ್ಸ್ಟು ಯಾವ ಪ್ರಶ್ನೆ ಇದೆ ಅಂತ ನೋಡೋಣ ನೋಡಿ ಎರಡನೇ ಪ್ರಶ್ನೆ ಸದರಿ ಶಾಲೆಗಳಲ್ಲಿ ಖಾಲಿ ಇರುವ ಶಿಕ್ಷಕರ ಸಂಖ್ಯೆ ಎಷ್ಟು ಜಿಲ್ಲಾವಾರು ಶಾಲಾವಾರು ವಿಷಯವಾರು ವಿವರ ನೀಡುವುದು ಅಂತ ಕೇಳಿರೋದಕ್ಕೆ ಅದು ನೋಡಿದ್ವಿ ನಾವು ಈಗಾಗಲೇ ಮೂರು ಸಾವಿರದ ನೂರ ಎಂಬತ್ತು ಪುಟಗಳ ಮಾಹಿತಿಯನ್ನು ಒಳಗೊಂಡಿದ್ದು ಈ ಮಾಹಿತಿಯನ್ನು ಮಾನ್ಯ ಸದಸ್ಯರಿಗೆ ಪ್ರತ್ಯೇಕವಾಗಿ ಒದಗಿಸಲಾಗಿದೆ ಅಂತ ಹೇಳ್ತಿದ್ದಾರೆ ಮತ್ತು ಸರ್ಕಾರಿ ಕಿರಿಯ ಮತ್ತು ಹಿರಿಯ ಪ್ರಾಥಮಿಕ ಶಾಲೆಗಳಲ್ಲಿ ಬೋಧಕೇತರ ಹುದ್ದೆಗಳ ಮಂಜೂರಾತಿ ಇರುವುದಿಲ್ಲ ಅಂತ ಹೇಳ್ತಿದ್ದಾರೆ ದಯವಿಟ್ಟು ಇಲ್ಲಿ ನೀವು ಗಮನಿಸ್ಬೇಕು ಏನು ಕಿರಿಯ ಪ್ರಾಥಮಿಕ ಶಾಲಾ ಶಿಕ್ಷಕರಾಗಬೇಕಂತಿರುವರು ಸರ್ಕಾರಿ ಕಿರಿಯ ಮತ್ತು ಹಿರಿಯ ಪ್ರಾಥಮಿಕ ಶಾಲೆಗಳಲ್ಲಿ ಬೋಧಕೇತರ ಹುದ್ದೆಗಳ ಮಂಜೂರಾತಿ ಇರುವುದಿಲ್ಲ ಅಂತ ಹೇಳ್ತಿದ್ದಾರೆ ಇಲ್ಲಿ ನೋಡ್ಬೋದು ನೀವು ಸರ್ಕಾರಿ ಕ್ರಿಯ ಕಿರಿಯ ಮತ್ತು ಹಿರಿಯರ ಶಾಲಾ ಶ ಈ ಹಿಂದೆ ಯಾವಾಗ ಭರ್ತಿ ಮಾಡಲಾಗಿದೆ ಅಂತ ಕೇಳ್ತಿದ್ದಾರೆ ಮುಂದಿನ ಪ್ರಶ್ನೆ ಯಾವಾಗ ಭರ್ತಿ ಮಾಡಿದ್ದಾರೆ ಅನ್ನೋದಕ್ಕೆ ಸಮರ್ಪಕವಾದಂಥ ಉತ್ತರ ನೋಡೋದಾದರೆ ಎರಡು ಸಾವಿರದ ಹದಿನಾಲ್ಕು ಹದಿನೈದನೇ ಸಾಲಿನಲ್ಲಿ ಎರಡು ಸಾವಿರದ ಹದಿನಾಲ್ಕು ಮತ್ತು ಹದಿನೈದನೇ ಸಾಲಿನಲ್ಲಿ ಐದನೇ ತರಗತಿ ಪ್ರಾಥಮಿಕ ಶಾಲಾ ಶಿಕ್ಷಕರ ಸಾವಿರದ ಒಂಬೈನೂರ ಇಪ್ಪತ್ತೊಂಬತ್ತು ಹುದ್ದೆಗಳಿಗೆ ನೇಮಕಾತಿ ಮಾಡಿಕೊಳ್ಳಲಾಗಿದೆ ಯಾವಾಗಪ್ಪ ನಡೆದಿರೋದು ಅಂತಂದರೆ ಎರಡು ಸಾವಿರದ ಹದಿನಾಲ್ಕು ಹದಿನೈದರಲ್ಲಿ ಸಾವಿರದ ಒಂಬೈನೂರ ಇಪ್ಪತ್ತೊಂಬತ್ತು ಪೋಸ್ಟ್ಗಳಿಗೆ ನೇಮಕಾತಿ ನಡೆದಿದೆ ಮತ್ತು ಇದುವರೆಗೂ ಯಾವುದೇ ಎಕ್ಸಾಮನ್ನು ಅವರು ಕಂಡಕ್ಟ್ ಮಾಡಿಲ್ಲ ಹಾಗಾದರೆ ನೋಡೋಣ ಪದವೀಧರ ಪ್ರಾಥಮಿಕ ಶಿಕ್ಷಕರು ಅಂದರೆ ಒಂದು ಸಲ ಮಾತ್ರ ಒನ್ ಟು ಫಿಫ್ತ್ಗೆ ಕಾಲಾಗಿರೋದು ಆಗಿರೋದು ಎರಡು ಸಾವಿರದ ಒನ್ ಟು ಫಿಫ್ತ್ಗೆ ಒಂದು ಸಲ ಕಾಲಾಗಿದೆ ಆಗಿದೆ ಯಾವಾಗ ಎರಡು ಸಾವಿರದ ಹದಿನಾಲ್ಕು ಹದಿನೈದರಲ್ಲಿ ಅದೇ ಪದವೀಧರ ಪ್ರಾಥಮಿಕ ಶಿಕ್ಷಕರು ಆರರಿಂದ ಎಂಟನೇ ತರಗತಿ ಹುದ್ದೆಗಳಿಗೆ ಕೆಳಕಂಡಂತೆ ನೇಮಕಾತಿ ಮಾಡಿಕೊಳ್ಳಲಾಗಿದೆ ಎರಡು ಸಾವಿರದ ಹದಿನಾಲ್ಕು ಹದಿನೈದನೇ ಸಾಲಿನಲ್ಲಿ ಎರಡು ಸಾವಿರದ ಒಂಬೈನೂರ ಎಪ್ಪತ್ತ ಐ ಸಾರಿ ಐದು ಸಾವಿರದ ಒಂಬೈನೂರ ಎಪ್ಪತ್ತಾರು ಹುದ್ದೆಗಳಿಗೆ ನೇಮಕಾತಿ ನಡೆದಿದೆ ಹಾಗೆ ಒಂದು ಎರಡು ಸಾವಿರದ ಹದಿನೇಳು ಹದಿನೆಂಟನೇ ಸಾಲಿನಲ್ಲಿ ಮೂರು ಸಾವಿರದ ಮುನ್ನೂರ ಎಂಬತ್ತೊಂಬತ್ತು ಪೋಸ್ಟ್ಗಳಿಗೆ ನೇಮಕಾತಿ ನಡೆದಿದೆ ಎರಡು ಸಾವಿರದ ಹತ್ತೊಂಬತ್ತು ಇಪ್ಪತ್ತು ಹತ್ತನೇ ಸಾಲಿನಲ್ಲಿ ಸಾವಿರದ ಒಂಬೈನೂರ ತೊಂಬತ್ನಾಲ್ಕು ಪೋಸ್ಟ್ಗಳಿಗೆ ನೇಮಕಾತಿ ನಡೆದಿದೆ ಹಾಗೆ ನೋಡೋದಾದ್ರೆ ಪ್ರಸ್ತುತ ಪ್ರಸ್ತುತ ಸಾಲಿನಲ್ಲಿ ಒಟ್ಟು ಹದಿನೈದು ಸಾವಿರ ಶಿಕ್ಷಕರ ನೇಮಕಾತಿ ಪ್ರಕ್ರಿಯೆ ಅಂತಿಮ ಹಂತದಲ್ಲಿದೆ ಅಂತ ಹೇಳ್ತಿದ್ದಾರೆ ಮತ್ತು ಪ್ರಸ್ತುತ ಖಾಲಿ ಇರುವ ಹುದ್ದೆಗಳನ್ನು ಇಲ್ಲಿಯವರೆಗೆ ಭರ್ತಿ ಮಾಡದೇ ಇರಲು ಕಾರಣ ಏನು ಅಂತ ಕೇಳ್ತಿದ್ದಾರೆ ಅದಕ್ಕೆ ಕಾರಣ ನೋಡ್ಬೋದು ನೀವು ಇಲ್ಲಿ ಈ ಒಂದು ನೋಡಿ ಇಲ್ಲಿ ಪ್ರಸ್ತುತ ಖಾಲಿ ಇರುವ ಹುದ್ದೆಗಳನ್ನು ಇಲ್ಲಿಯವರೆಗೆ ಭರ್ತಿ ಮಾಡದೇ ಇರಲು ಕಾರಣವೇನು ಅಂತ ಕೇಳ್ತಿದ್ದಾರೆ ಯಾಕೆ ಒನ್ ಟು ಫಿಫ್ತ್ಗೆ ನೀವು ಕಾಲ್ ಮಾಡ್ತಾ ಇಲ್ಲ ಅಂತ ಕೇಳಿರೋದಕ್ಕೆ ಇಲ್ಲಿ ನೀವು ನೋಡಬೇಕು ಶಿಕ್ಷಕ ಆಕಾಂಕ್ಷಿಗಳು ಒನ್ ಟು ಫಿಫ್ತ್ಗೆ ಇರುವಂತಕ್ಕಂಥವರು ಒಂದರಿಂದ ಐದನೇ ತರಗತಿ ಪ್ರಾಥಮಿಕ ಶಾಲಾ ಶಿಕ್ಷಕರು ನಿಗದಿಯಾಗಿರುವ ಹುದ್ದೆಗಳು ಒಂದು ಲಕ್ಷದ ಹನ್ನೆರಡು ಸಾವಿರದ ನಾನ್ನೂರ ಅರವತ್ತೇಳು ಹುದ್ದೆಗಳು ಒಂದು ಲಕ್ಷದ ಹನ್ನೆರಡು ಸಾವಿರದ ನಾನೂರ ಅರವತ್ತ ಏಳು ಹುದ್ದೆಗಳು ಏನಾಗಿದ್ದಾವೆ ನಿಗದಿಯಾಗಿರುವಂತಹ ಹುದ್ದೆಗಳು ಈಗ ಕಾರ್ಯನಿರತ ಶಿಕ್ಷಕರ ಸಂಖ್ಯೆ ಎಷ್ಟು ಅಂತ ನೋಡೋದಾದರೆ ಒಂದು ಲಕ್ಷದ ಒಂದು ಲಕ್ಷದ ಹದಿಮೂರು ಸಾವಿರದ ಹದಿಮೂರು ಸಾವಿರದ ನೂರ ಅರವತ್ತ್ನಾಲ್ಕು ನೂರ ಅರವತ್ತನಾಲ್ಕು ಜನ ಶಿಕ್ಷಕರೇನು ಮಾಡಿದ್ದಾರೆ ಕಾರ್ಯ ನಿರ್ವಹಿಸ್ತಿದ್ದಾರೆ ಸದರಿ ವೃಂದದಲ್ಲಿ ಮಂಜೂರಾತಿಗಿಂತಲೂ ಏನಪ್ಪಾ ಆಗಿದ್ದಾರೆ ಅಂದರೆ ಆರುನೂರ ತೊಂಬತ್ತೇಳು ಹೆಚ್ಚುವರಿ ಶಿಕ್ಷಕರು ಕಾರ್ಯನಿರ್ವಹಿಸುತ್ತಿದ್ದಾರೆ ಆದ್ದರಿಂದ ಒಂದರಿಂದ ಐದನೇ ತರಗತಿ ಪ್ರಾಥಮಿಕ ಶಾಲಾ ಶಿಕ್ಷಕರ ನೇಮಕಾತಿಗೆ ಅವಕಾಶ ಇರುವುದಿಲ್ಲ ಅಂತ ಹೇಳ್ತಿದ್ದಾರೆ ಅವಕಾಶವಿರುವುದಿಲ್ಲ ಅಂತಂದರೆ ಮತ್ತು ಟಿ ಟಿ ಯಾಕೆ ಎಕ್ಸಾಮ್ ಮಾಡಬೇಕು ಅಲ್ವಾ ಶಿಕ್ಷಕ ಆಕಾಂಕ್ಷಿಗಳಿಗೆ ಯಾಕೆ ಆಸೆಯನ್ನು ಹುಟ್ಟಿಸ್ಬೇಕು ಮತ್ತು ಅವರು ಯಾಕೆ ಇವತ್ತಾಗುತ್ತೆ ನಾಳೆ ಆಗುತ್ತೆ ಅಂತ ಕಾಯ್ತಿರಬೇಕು ಇದೊಂದು ಅನ್ಯಾಯ ಅಲ್ವಾ ನೆಕ್ಸ್ಟ್ ನೋಡೋಣ ಸಾಮಾನ್ಯವಾಗಿ ಪ್ರತಿ ವರ್ಷ ಶೈಕ್ಷಣಿಕ ವರ್ಷ ಯಾವ ಮಾಸದಲ್ಲಿ ಪ್ರಾರಂಭವಾಗ್ತದೆ ಅಂತ ನೋಡೋದಾದರೆ ಶೈಕ್ಷಣಿಕ ವರ್ಷ ಆಯಾ ವರ್ಷದ ಜೂನ್ ಮಾಹೆಯಿಂದ ಆರಂಭವಾಗುತ್ತೆ ಅಂತ ಹೇಳ್ತಿದ್ದಾರೆ ನೆಕ್ಸ್ಟ್ ನೋಡೋಣ ಸದರಿ ಖಾಲಿ ಹುದ್ದೆಗಳಿಗೆ ಅತಿಥಿ ಶಿಕ್ಷಕರ ನೇಮಕಾತಿಯನ್ನು ಪ್ರತಿ ಶೈಕ್ಷಣಿಕ ವರ್ಷಗಳಲ್ಲಿ ಯಾವ ಮಾಸದಲ್ಲಿ ಮಾಡಲಾಗುತ್ತದೆ ಶೈಕ್ಷಣಿಕ ವರ್ಷ ಪ್ರಾರಂಭ ಮತ್ತು ಅತಿಥಿ ಶಿಕ್ಷಕರ ನೇಮಕಾತಿ ನಡುವಿನ ಅವಧಿಯಲ್ಲಿ ಮಕ್ಕಳ ಶೈಕ್ಷಣಿಕ ಚಟುವಟಿಕೆಗಳಿಗೆ ತೊಂದರೆಯಾಗುವುದು ಸರ್ಕಾರದ ಗಮನಕ್ಕೆ ಇದೆಯೇ ಹಾಗಿದ್ದಲ್ಲಿ ಸರ್ಕಾರ ಮುಂದಿನ ಕ್ರಮ ಏನು ಅಂತ ಕೇಳ್ತಿದ್ದಾರೆ ಪ್ರಸ್ತುತ ಸಾಲಿನ ಶೈಕ್ಷಣಿಕ ವರ್ಷದ ಆರಂಭದಲ್ಲಿಯೇ ಸರ್ಕಾರಿ ಪ್ರಾಥಮಿಕ ಶಾಲೆಗಳಿಗೆ ಆರ್ಥಿಕ ಇಲಾಖೆಯಿಂದ ಅನುಮತಿ ಪಡೆದು ಒಟ್ಟು ಇಪ್ಪತ್ತೆರಡು ಸಾವಿರ ಅತಿಥಿ ಶಿಕ್ಷಕರ ನೇಮಕಾತಿಗೆ ಕ್ರಮವಹಿಸಿದೆ ಆರ್ಥಿಕ ಇಲಾಖೆ ಅನುಮತಿ ನೀಡಿದ ಅತಿಥಿ ಶಿಕ್ಷಕರ ಹುದ್ದೆಗಳು ಕೊರತೆಯಾದ ಕೊರತೆಯಾದ ಕಾರಣ ಆರ್ಥಿಕ ಇಲಾಖೆಯಿಂದ ಹಂತ ಹಂತವಾಗಿ ಏನು ನೇಮಕಾತಿ ನಡೆದು ಹನ್ನೊಂದು ಸಾವಿರ ಪ್ಲಸ್ ಹತ್ತು ಸಾವಿರ ಇಸು ಟು ಐದು ಸಾವಿರ ಅಲ್ಲ ನಾಲ್ಕು ಸಾವಿರ ಪ್ಲಸ್ ಒಂದು ಸಾವಿರ ಇಸು ಕೊಟ್ಟು ಐದು ಸಾವಿರ ಹೀಗೆ ಮೂರು ಹಂತದಲ್ಲಿ ಒಟ್ಟು ಇಪ್ಪತ್ತೇಳು ಸಾವಿರ ಅತಿಥಿ ಶಿಕ್ಷಕರ ನೇಮಕಾತಿಗೆ ಕ್ರಮವಹಿಸಿದೆ ಅತಿ ಶಿಕ್ಷಕರ ನೇಮಕಾತಿ ನಡುವಿನ ಅವಧಿಯಲ್ಲಿ ಮಕ್ಕಳ ಶೈಕ್ಷಣಿಕ ಚಟುವಟಿಕೆಗಳಿಗೆ ಯಾವುದೇ ತೊಂದರೆ ಆರ್ ಯಾವುದೇ ನೇಮಕಾತಿಗೆ ಅವಕಾಶವಿರುವುದಿಲ್ಲ ಮತ್ತೊಮ್ಮೆ ಅದನ್ನೇ ನೋಡ್ಬೋದು ನೀವು ಆರ್ಥಿಕ ಇಲಾಖೆಯ ಅನುಮತಿ ಆಧರಿಸಿ ಅತಿಥಿ ಶಿಕ್ಷಕರ ನೇಮಕಾತಿಗೆ ಅನುಮತಿ ನೀಡಲಾಗ್ತಿದೆ ಅಂತ ಹೇಳ್ತಿದ್ದಾರೆ ಇದೆಲ್ಲ ನಿಮಗೆಲ್ಲ ಗೊತ್ತಿರೋದೆ ಮತ್ತೆ ಸರ್ಕಾರಿ ಕಿರಿಯ ಹಿರಿಯ ಶಾಲೆಗಳಲ್ಲಿ ಸಹ ಶಿಕ್ಷಕರ ಹುದ್ದೆಗಳು ಖಾಲಿ ಇರುವ ಕಾರಣದಿಂದ ಮಕ್ಕಳ ಶಿಕ್ಷಣಕ್ಕೆ ತೊಂದರೆಯಾಗುತ್ತಿರುವುದು ಸರ್ಕಾರದ ಗಮನಕ್ಕೆ ಬಂದಿದೆಯೇ ಆಗಿದೆ ಯಾವಾಗ ಖಾಲಿ ಹುದ್ದೆಗಳನ್ನು ಭರ್ತಿ ಮಾಡಲಾಗುವುದು ಅಂತ ಕೇಳಿದ್ರೆ ಪದವೀಧರ ಪ್ರಾಥಮಿಕ ಶಿಕ್ಷಕರ ಆರರಿಂದ ಎಂಟನೇ ತರಗತಿ ವೃಂದದ ಒಟ್ಟು ಹದಿನೈದು ಸಾವಿರ ಶಿಕ್ಷಕರ ನೇಮಕಾತಿ ಪ್ರಕ್ರಿಯೆ ಅಂತಿಮ ಹಂತದಲ್ಲಿದೆ ಒಂದರಿಂದ ಐದನೇ ತರಗತಿ ಪ್ರಾಥಮಿಕ ಶಾಲಾ ಶಿಕ್ಷಕರ ಮಂಜೂರಾದ ಹುದ್ದೆಗಳು ಕಾರ್ಯನಿರ್ವಹಿಸುತ್ತಿರುವ ಶಿಕ್ಷರು ಹೆಚ್ಚಾಗಿರುವುದರಿಂದ ಒಂದರಿಂದ ಐದನೇ ತರಗತಿ ಪ್ರಾಥಮಿಕ ಹಾಗೂ ಶಾಲಾ ಶಿಕ್ಷಕರ ನೇಮಕಾತಿಗೆ ಅವಕಾಶ ಇರೋದಿಲ್ಲ ಅಂತ ಮತ್ತೊಮ್ಮೆ ಹೇಳ್ತಿದ್ದಾರೆ ಅವಕಾಶ ಇರೋದಿಲ್ಲ ಹಾಗಾಗಿ ನೀವೇನು